ಮಾಲೂರಿನಲ್ಲಿ ನಡೆದ ಪಲ್ಲಕ್ಕಿ ಹೊತ್ತವರನ್ನು ಮುಟ್ಟಿದ ಬಾಲಕನಿಗೆ ಬಹಿಷ್ಕಾರದ ಶಿಕ್ಷೆ ಅನ್ನುವ ಈ ಒಂದು ಘಟನೆಯನ್ನು ನೋಡಿ ತುಂಬ ಖೇದ ಆಗಿದೆ. ಧರ್ಮಗ್ರಂಥಗಳು ಕೂಡ ಇದನ್ನು ಒಪ್ಪೋದಿಲ್ಲ. ಉತ್ಸವ ಅನ್ನುವಂತಹದ್ದು ಅದು ಊರಿನವರಿಗೆ ಎಲ್ಲರಿಗೂ ಕೂಡ ಸಂಬಂಧಿಸಿರುವಂತಹದ್ದು, ಹಾಗಾಗಿ ಇಂತಹದ್ದಲ್ಲಿ ನಡೆಯಲೇಬಾರದು ಅನ್ನುವಂತಹದ್ದು ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಗಳು ಕೂಡ ಅದನ್ನು ಹೇಳ್ತಾ ಇದ್ದಾವೆ. ಇದನ್ನು ಒಪ್ಪೋದಿಲ್ಲ. ಇಂತಹ ಸಂದರ್ಭ ಏನಾದರೂ ಕಾರ್ಯ ನಡೆಯಿತು ಅಂತ ಹೇಳಿದರೆ ಅದನ್ನು ಶಿಕ್ಷಿಸಬೇಕು, ಬಹಿಷ್ಕಾರ ಹಾಕಬೇಕು ಅನ್ನುವಂಥದ್ದನ್ನು ಧರ್ಮಗ್ರಂಥಗಳು ಯಾವ ಧರ್ಮಗ್ರಂಥಗಳು ಕೂಡ ಒಪ್ತಾ ಇಲ್ಲ. ಇನ್ನು ಇಂತಹ ಘಟನೆಗಳು ನಡೆಯಬಾರದು ಅಂತ ಹೇಳಿಕೊಂಡು ವಿಶ್ವ ಹಿಂದೂ ಪರಿಷತ್ತು ಅಥವಾ ಹಿಂದೂ ಜಾಗರಣ ವೇದಿಕೆ ಇಂತಹ ಅನೇಕ ಸಂಘಟನೆಗಳ ಮೂಲಕ ನಿರಂತರವಾದ ಪ್ರಯತ್ನ ನಡೆದೇ ಇದೆ. ಜೊತೆಗೆ ನಮ್ಮ ಸರ್ಕಾರಿ ಯಂತ್ರ ಪ್ರಜೆಗಳಲ್ಲಿ ಈ ರೀತಿಯಾಗಿ ನಡ್ಕೊಳ್ಬಾರ್ದು ಅನ್ನೋದು ಬಗ್ಗೆ ಜಾಗೃತಿಯನ್ನು ಸರ್ಕಾರ ಕೂಡ ಮೂಡಿಸಬೇಕು. ಸರ್ಕಾರ ಇವತ್ತು ಏನು ಮಾಡುತ್ತೆ, ಈ ರೀತಿಯಾಗಿ ಯಾರಾದರೂ ನಡೆದುಕೊಂಡ್ರೆ ಅವರನ್ನು ಶಿಕ್ಷಿಸುವ ಕಾರ್ಯ ಮಾಡುತ್ತೆ. ಅಷ್ಟರಿಂದ ಸಾಲದು. ಈ ನಮ್ಮ ಸಾಮಾಜಿಕ ಸಂಘಟನೆಗಳು ಯಾವ ರೀತಿ ಪ್ರಜೆಗಳಲ್ಲಿ ಸಮಾಜದಲ್ಲಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದು, ಇಂತಹದ್ದು ನಡೆಯಬಾರದು, ನಾವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋದನ್ನು ಜಾಗೃತಿಯನ್ನು ಮೂಡಿಸ್ತಾ ಇದೆಯೋ, ಸರ್ಕಾರಿ ಯಂತ್ರವೂ ಕೂಡ ಇಂತಹ ಜಾಗೃತಿಯನ್ನು ಮೂಡಿಸಬೇಕು. ತಪ್ಪು ಮಾಡಿದವರನ್ನು ಅವಶ್ಯವಾಗಿ ಶಿಕ್ಷಿಸಬೇಕು, ಅದಾಗಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಹಾಗೆ ಆಗಬಾರದು. ಪ್ರಾದೇಶಿಕವಾಗಿರತಕ್ಕಂತಹ ಇಂತಹ ಸಂಘಟನೆಗಳು ಇದರಿಂದ ಆಗುವಂತಹ ಹಾನಿಯನ್ನು ಧರ್ಮಶಾಸ್ತ್ರವೂ ಒಪ್ಪೋದಿಲ್ಲ, ಸಮಾಜ ಶಾಸ್ತ್ರವೂ ಒಪ್ಪೋದಿಲ್ಲ, ಸರ್ಕಾರವೂ ಒಪ್ಪೋದಿಲ್ಲ. ಅಂದಮೇಲೆ ಇಂತಹ ಪ್ರವೃತ್ತಿ ಹೇಳಿ ಇದು ಯಾರು ಕೂಡ ಇಳಿಬಾರದು. ಶಿವಮೊಗ್ಗದಲ್ಲಿ ಉಗ್ರರ ಪ್ರವೇಶ ಆಗಿದೆ ಅನ್ನುವ ವಿಚಾರ ತಿಳಿದು ತುಂಬ ಖೇದವಾಗಿದೆ. ಅಲ್ಲಿ ಮಾತ್ರ ಅಲ್ಲ, ಮಂಗಳೂರು ಉಡುಪಿ ಪರಿಸರದಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೆಯುತ್ತಾ ಇದ್ದದ್ದು ಈ ಹಿಂದೆಯೂ ಕೂಡ ಗಮನಕ್ಕೆ ಬಂದಿದೆ ಅನೇಕ ಬಾರಿ. ಅದ್ಯಾವುದು ಸ್ಯಾಟಲೈಟ್ ಫೋನ್ ವ್ಯವಸ್ಥೆ ಕೂಡ ಆದದ್ದು ಈ ಹಿಂದೆ ಅನೇಕ ಬಾರಿ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಬಗ್ಗೆ ಸರ್ಕಾರಗಳು ನಿಖರವಾಗಿರತಕ್ಕಂತಹ ಮಾಹಿತಿ ಜೊತೆಗೆ ಇದನ್ನು ಪರಿಶೀಲಿಸಬೇಕು. ಜೊತೆಗೆ ಇಂತಹ ಘಟನೆಗಳು ಮುಂದೆ ಯಾವತ್ತೂ ಆಗದಂತೆ ಎಚ್ಚರಿಕೆ ವಹಿಸಬೇಕು. ಈಗಾಗಲೇ ಈಗ ಸಿಕ್ಕಿದ್ದು ಒಂದು ಎರಡು, ಇಂಥದ್ದು ಇನ್ನೂ 10-12 ಇರಬಾರ್ದು. ಯಾಕೆ ಹಾಗಾಗಿ ಕೂಂಬಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿ ಪರಿಶೀಲನೆ ನಡೀಬೇಕು. ಸಮಾಜದ ಶಾಂತಿಯನ್ನು ಕದಡುವ ಪ್ರವೃತ್ತಿಗಳು ಇದರಿಂದ ನಡೀತಾ ಇರ್ತವೆ. ಸಮಾಜದಲ್ಲಿ ಅದು ಪ್ರಕಟವಾಗುವಾಗ ಕೋಮು ಕೋಮುಗಳಿಗೆ ಸಂಘರ್ಷ ಅಂತ ಪ್ರಕಟ ಆಗತ್ತೆ, ಅದಕ್ಕೆ ಆ ಬಣ್ಣ ಸಿಗತ್ತೆ. ಇದು ಕೋಮು ಸಂಘರ್ಷವೂ ಅಲ್ಲ, ಇದು ಇಂತಹ ಉಗ್ರರಿಂದ ಅದು ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ಹಾಗಾಗಿ ಇದನ್ನು ಕಟ್ಟುನಿಟ್ಟಿನ ಕ್ರಮಗಳಿಂದ ನಿರ್ಬಂಧಿಸಬೇಕು. ಸಮಾಜದಲ್ಲಿ ಅಶಾಂತಿಯನ್ನು ಹರಡುವಂತಹ, ಶಾಂತಿಯನ್ನು ಕದಡುವಂತಹ ಯಾವುದೇ ಪ್ರಯತ್ನ ಇದ್ದರೂ ಕೂಡ ಅದಕ್ಕೆ ಯಾವುದೇ ಕೋಮಿನ ಬಣ್ಣ ಕೊಡದೆ ಇದನ್ನು ನಿಗ್ರಹಿಸಬೇಕು ಅಂತ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. ಹಿಂದೂ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರ ಅದು ಆಗಿರಲಿ ಅಲ್ಲದೇ ಇರಲಿ, ಭಾರತ ದೇಶದ ಒಳಗೆ ಅಲ್ಲಿ ಯಾವ ಕೋಮಿನ ಜನ ಬಹಳ ಇದ್ದಾರೆ ಅನ್ನೋದನ್ನು ಗಮನಿಸದೆ ಯಾವುದೇ ಕೋಮಿನ ಜನತೆ ಇರಲಿ ಅವರೆಲ್ಲರೂ ಕೂಡ ಭಾರತೀಯರು. ಅಲ್ಲಿ ಎಲ್ಲಿ ಕೂಡ ಇಂತಹ ಉಗ್ರರ ಕರೆನೆರಳು ಹಾಯಿಲೇಬಾರದು. ಅದು ಒಂದು ಬಾರಿ ಹೊಕ್ಕಿತು ಅಂತಂದರೆ ಅದು ಯಾವ ನಿಟ್ಟಿನಲ್ಲಿ ತಿರುಗತ್ತೆ, ಅದಕ್ಕೆ ಯಾವ ಬಣ್ಣ ಬರುತ್ತೆ ಗೊತ್ತಾಗುವುದಿಲ್ಲ. ಗುಟ್ಟಿನಲ್ಲಿ ಮಾಡುವ ಕೆಲಸಗಳು ಇದಕ್ಕೆ ಯಾವ ಬಣ್ಣ ಕೂಡ ಬರಬಹುದು. ಹಾಗಾಗಿ ಸಾಮಾಜಿಕರು ಸಾಮಾನ್ಯರು ಇದಕ್ಕಿಂತಹ ದುಷ್ಕೃತಿಗಳಿಗೆ ಬಲಿಯಾಗದ ಹಾಗೆ, ಇನ್ನು ಮುಂದೆ ಇಂತಹ ಪ್ರವೃತ್ತಿಗಳು ನಡೆಯದ ಹಾಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನಾವು ಬಯಸ್ತೇವೆ.